नमस्ते प्रिय विद्यार्थी कड़ेदी जीवी लक्षण लक्षण बे नोड़ता कड़ेदी ना लक्षण बेतक अभी मोदी बरतक जीवी जीवकोशे एरने लक्षण जीवी उसीरावे मूरने लक्षण जीवी आहार सेवस लक्षण अली ना मूर् लक्षण बेहतर ತಿಳಿದುಕೊಂಡ್ವಿ ಜೊತೆಗೆ ಇವತ್ತಿನ ವದಲಿ ಮತ್ತೆ ಉರುತಕ್ಕಂತ ಲಕ್ಷಣಗಳ ಬಗ್ಗೆ ನೋಡೋಣ ಹಾಗಾದ್ರೆ ಜೀವಿಗಳು ಆಹಾರವನ್ನ ಸೇವಿಸುತ್ತವೆ ಅಲ್ಲಿ ಪ್ರತಿಯೊಂದು ಪ್ರಾಣಿ ಸಹಿತನಲ್ಲಿ ಆಹಾರವನ್ನ ಸೇವನೆ ಮಾಡುತ್ತೆ ಪ್ರಾಣಿ ಪಕ್ಷಿಗಳಾಗಿರಬಹುದು ಇನ್ನಿತರ ಹಲವಾರು ಜೀವಿಗಳು ಅಲ್ಲಿ ಆಹಾರವನ್ನ ಸೇವನೆಯನ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ನಾವು ಎರಡು ರೀತಿಯಾಗಿರತಕ್ಕಂತ ನೋಡ್ತೀವಿ ಅಲ್ಲಿ ಸಸ್ಯದ ಆಹಾರ ತಯಾರಿಕೆ ಯಾವ ರೀತಿಯಾಗಿ ನಡೆಯುತ್ತೆ ತದನಂತರ ಮತ್ತ ಪ್ರಾಣಿಗಳ ಆಹಾರ ತಯಾರಿಕೆ ಅಥವಾ ಜೀವಿಗಳ ಆಹಾರ ತಯಾರಿಕೆ ಹಾಗೆ ಸಸ್ಯದ ಆಹಾರ ತಯಾರಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಸಸ್ಯದ ಆಹಾರ ತಯಾರಿಕೆ ಇಲ್ಲಿ ಸಸ್ಯದ ಆಹಾರ ತಯಾರಿಕೆಯನ್ನು ನೋಡಬೇಕಾದ್ರೆ ನಾವು ಇಲ್ಲಿ ಸಸ್ಯಗಳು ಸ್ವಪೋಷಕಗಳು ಅಂತ ಹೇಳಿ ಕರೀತೀವಿ ಯಾಕಂದ್ರೆ ಸಸ್ಯಗಳ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಯನ್ನ ಮಾಡ್ತಾ ಇರ್ತದೆ ಅಂದ್ರೆ ಒಂದಲ್ಲ ಒಂದು ಕೆಲಸದಲ್ಲಿ ಅದು ತೊಡಗಿರ್ತದೆ ಅದಕ್ಕೂ ಆಹಾರ ಬೇಕಾಗುತ್ತೆ ಸಸ್ಯಕ್ಕೂ ಕೂಡ ಇದಕ್ಕೆ ಆಹಾರ ಬೇಕು ಹಾಗಾದ್ರೆ ಆಹಾರ ಯಾವ ರೀತಿಯಾಗಿ ದೊರಕುತ್ತೆ ಹೇಗೆ ಆಹಾರವನ್ನ ಸಸ್ಯದಿಂದ ಪಡೆದುಕೊಳ್ಳುತ್ತದೆ ಅನ್ನೋದಾದ್ರೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನ ಅವು ಏನು ಮಾಡ್ತವು ತಾವೇ ತಯಾರಿಸಿಕೊಳ್ಳುತ್ತವೆ ಇದಕ್ಕೆ ನಾವು ಏನಂತ ಕರಿತೀವಿ ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ಹಸಿರು ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ಯಾಕಪ್ಪ ಅಂದ್ರೆ ಅಲ್ಲಿ ತಮಗೆ ಬೇಕಾಗಿರತಕ್ಕಂತ ಆಹಾರವನ್ನು ಏನು ಮಾಡ್ತವ ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಆ ಹಸಿರು ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಸಸ್ಯದ ಆಹಾರ ತಯಾರಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಲ್ಲಿ ಸೌರ ಶಕ್ತಿಯನ್ನು ತೆಗೆದುಕೊಂಡ ಜೊತೆಗೆ ವಾಯುವಿನಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತದ ಮೂಲಕ ನೀರು ಮತ್ತು ಖನಿಜ ಲವಣಗಳನ್ನು ತೆಗೆದುಕೊಳ್ಳುತ್ತೆ ಈಗ ಒಂದು ಸಸ್ಯದ ಚಿತ್ರವನ್ನು ತೆಗೆದು ಅಲ್ಲಿ ಏನು ಮಾಡಬೇಕು ವಾಯುವನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ಸೂರ್ಯನ ಕಿರಣಗಳನ್ನು ಸಹಿತ ಪಡೆದುಕೊಳ್ಳುತ್ತೆ ಅಂದರೆ ಸೂರ್ಯನ ಕಿರಣಗಳನ್ನು ತೆಗೆ ಬಿಸಿಲಿನ ಶಾಖವನ್ನು ಸಹಿತ ಏನಾಗ್ತದೆ ಪಡೆದುಕೊಳ್ಳುತ್ತೆ ಪತ್ರ ಹರಿತದ ಸಹಾಯದ ಮೂಲಕ ತಮ್ಮ ಆಹಾರವನ್ನು ಏನಾಗ್ತವು ತಾವೇ ತಯಾರಿಸಿಕೊಳ್ಳುತ್ತವೆ ಪತ್ರ ಹರಿತದ ಸಹಾಯದ ಮುಖಾಂತರ ಏನಾಗ್ತವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ मन चित्री अंदवा चित्र तक बण हाकि भाग यी सस्यद आहार तैयार
खनिज लवण हीरकोल्तति तदनंतर पत्र हरितर सहायक आहार तैयारकोल्तति जो सूर्यन किरण सहित सौरशक्तिया बड़े तेजी स्वच्छ आहार तैयारकोल्तति चित्री गमन सरीपड़ी बरिए अंतर निम्ब पुस्तक मोदी बेकिन शक्ति बेकिन शक्ति ना यहाँ तेजी सौर शक्ति अंत अली मुंदे बरी बरी अंदर सूर्य अंत मुदे बरी एर खनिज लवणांश इवेल पड़ेको मणीन मूलक मत एरने मणु अंत बरी इन मूरने कार्बन डाइऑक्साइड कार्बन डाइऑक्साइड वायु गोल अंदर मुदे मूरने वायु गोल अंत बरी इन नाकने पत्र हरित इधर मूलक हसी एल मूलक हसी एल मुखात पत्र हरित नड़ीत सस्यू तमें बेत आहार तवे तैयारक ना ऐन करती स्वपोषक अंत करती द्वितीय संश्लेषण अंत ना यद करती सूर्यन सस्य सूर्यन बेकिन सस्य सूर्यन बेकिन जो सूर्यन बेकिन शक्ति वायुनक कार्बन डाइऑक्साइड मणीन खनिज लवण बेरूक बेरूक हीरक तदन पत्र हरत सहायती तम आहार तवे तैयारकोल्तु नावे करती द्वितीय संश्लेषण क्रिया अंत करती अथवा द्वितीय संश्लेषण द्वितीय संश्लेषण सस्य सूर्यन बेकिन सहाय इली सूर्यन बेकिन सहाय अथवा सौरशक्ति अंत ना करीबू अली सस्य सूर्यन बेकिन शक्ति वायुनक कार्बन डाइऑक्साइड जो तदन मत मणीन खनिज लवणांश बेरूक हीरक सस्य एले पत्र हरत सहाय तम आहार तवे तैयारकोल्तु नावे करती द्वितीय संश्लेषण क्रिया अंत करती इन मुद्दे सस्य आहार तैयार ग्लूकोज कूड़ा तैयारती अंदर सस्य आहार तैयार ना मत तैयार ग्लूकोज कूड़ा तैयार जो आक्सीजन बिगड़े आते अंदर तम आहार तैयारक आक्सीजन अनिल कूड़ा बिगड़े आगता कीटाहारी सस्य ना यद करती रसेना नेपेंथिस यूट्रिक्लेरिया इव सस्य तम आहार कीटनावे नावे करती कीटाहारी सस्य करती अभी कीटाहारी सस्य कीटलंबे
ಬದುಕ್ತವು. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಆಹಾರ ವಸ್ತುಗಳನ್ನು ಪಡೆಯಲಿಲ್ಲ. ಅಲ್ಲಿ ಇವುಗಳ ಆಹಾರ ಯಾವುದು? ಕೀಟ ಸಸ್ಯಗಳು. ಕೀಟಗಳನ್ನು ಮಾತ್ರ ತಿಂದು ಬದುಕ್ತಕ್ಕಂತಹ ಸಸ್ಯಗಳು. ಹಾಗಾದ್ರೆ ಪ್ರಾಣಿಗಳ ಆಹಾರ ಯಾವ ರೀತಿಯಾಗಿ ಇರ್ತೈತಿ? ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ. ತಮ್ಮ ಆಹಾರವನ್ನು ಪ್ರಾಣಿಗಳು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅವು ಏನು ಮಾಡ್ತಾವೆ? ನಾವು ಆಹಾರಕ್ಕಾಗಿ ಸಸ್ಯ ಹಾಗೂ ಪ್ರಾಣಿಗಳನ್ನು ಅವಲಂಬಿಸಿವೆ. ಹಾಗಾಗಿ ಇಂಥಗಳನ್ನು ನಾವೇನಂತ ಕರಿತೀವಿ? ಪರಪೋಷಕ ಜೀವಿಗಳು, ಪರಾವಲಂಬಿ ಜೀವಿಗಳು. ಇನ್ನೊಂದ್ರ ಮೇಲೆ ಡಿಪೆಂಡನ್ನು ಹೊಂದುವುದು ಅಂದರೆ ಅವಲಂಬನೆಯನ್ನು ಹೊಂದುವುದು. ಈಗ ನಾವು ಆಹಾರವನ್ನು ನಾವೇ ತಯಾರಿಸ್ಕೊಳ್ಳೋದಕ್ಕಾಗತ್ತಿ, ಆಗಂಗಿಲ್ಲ. ಯಾಕಂದ್ರೆ ಅದು ಉತ್ಪನ್ನಗಳನ್ನು ಯಾವ ಮೂಲಕ ಪಡೆದುಕೊಳ್ತೀವಿ? ನಾವು ಸಸ್ಯ ಹಾಗೂ ಪ್ರಾಣಿಗಳ ಮೂಲಕ ಉತ್ಪನ್ನಗಳನ್ನು ಪಡೆದುಕೊಂಡು ಆಹಾರ ತಯಾರಿಸ್ತೀವಿ. ಅದೇ ರೀತಿಯಾಗಿ ಸಸ್ಯಗಳು ಏನೈತಿ? ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ. ಯಾವುದೇ ರೀತಿಯ ಇನ್ನೊಂದ್ರ ಮೇಲೆ ಅವಲಂಬನೆಯನ್ನು ಹೊಂದಂಗಿಲ್ಲ. ಆದ್ರೆ ಪ್ರಾಣಿಗಳು ಮಾತ್ರ ಏನೈತಿ? ಮತ್ತೊಂದ್ರ ಮೇಲೆ ಅಂದ್ರೆ ಇನ್ನೊಂದ್ರ ಮೇಲೆ ಅವಲಂಬನೆಯನ್ನು ಹೊಂದುತ್ತವು. ಯಾಕಂದ್ರೆ ತಮ್ಮ ಆಹಾರಕ್ಕಾಗಿ ತಾವೇ ತಯಾರಿಸಿಕೊಳ್ಳೋದಕ್ಕೂ ಬರಂಗಿಲ್ಲ. ಇನ್ನೊಂದ್ ಮೇಲೆ ಅವಲಂಬನೆಯನ್ನು ಹೊಂದಲೇಬೇಕು. ಉದಾಹರಣೆಗೆ ಸಸ್ಯಗಳಿಂದ ಸಿಗ್ತಕ್ಕಂತಹ ಉತ್ಪನ್ನಗಳನ್ನ ತೆಗೆದುಕೊಂಡು, ಜೊತೆಗೆ ಪ್ರಾಣಿಗಳಿಂದ ಸಿಗ್ತಕ್ಕಂತಹ ಉತ್ಪನ್ನಗಳನ್ನ ತೆಗೆದುಕೊಂಡು ಏನ್ ಮಾಡ್ತೈತಿ? ಮನುಷ್ಯ ಪ್ರಾಣಿಗಳಲ್ಲಿ ಆಹಾರವನ್ನ ಸೇವನೆ ಮಾಡ್ಬೇಕಾಗತ್ತಿ. ಅಂದ್ರ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಎರಡರ ಮೇಲೆ ಏನೈತಿ? ತನ್ನ ಆಹಾರಕ್ಕಾಗಿ ಅವಲಂಬನೆಯನ್ನ ಹೊಂದಿದವರು. ಇದಕ್ಕೆ ನಾವೇನಂತ ಕರಿತೀವಿ? ಪರಪೋಷಕ ಅಂತೇಳಿ ಕರಿತೀವಿ. ಪರಪೋಷಕಗಳು ಅಂತ ಕರಿತೀವಿ. ಇನ್ನೊಂದ್ಸಲ ನೋಡಲಿ, ಪ್ರಾಣಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಪ್ರಾಣಿಗಳನ್ನ ಅವಲಂಬನೆಯಾಗಿದ್ದವು. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ? ಪರಪೋಷಕ ಅಂತೇಳಿ ಕರಿತೀವಿ. ಇನ್ನ ಎಲ್ಲಾ ರೀತಿಯ ಪ್ರಾಣಿಗಳು, ಅಲ್ಲಿ ಎಲ್ಲಾ ಪ್ರಾಣಿಗಳು ಒಂದೇ ರೀತಿಯ ಇರ್ತಕ್ಕಂಥ ಆಹಾರ ಸೇವನೆಯನ್ನ ಮಾಡಂಗಿಲ್ಲ. ಪ್ರತಿಯೊಂದು ಪ್ರಾಣಿ ಸೇವನೆ ತನ್ನದೇ ಆಗಿರ್ತಕ್ಕಂಥ ಆಹಾರ ಸೇವನೆಯನ್ನ ಮಾಡ್ತಾ ಇರ್ತೈತಿ. ಈ ನಮ್ಮ ಮನುಷ್ಯರನ್ನು ನೋಡೋದಾದ್ರೆ ಒಬ್ಬರಿಗೆ ಇಷ್ಟ ಆದ ಅಡಿಗೆ ಇನ್ನೊಬ್ಬರಿಗೆ ಇಷ್ಟ ಇರಂಗಿಲ್ಲ. ಅದರಲ್ಲಿ ಪ್ರತಿಯೊಂದರಲ್ಲಿ ಏನೈತಿ? ಭಿನ್ನತೆಯನ್ನ ಕಾಣ್ತೀವಿ. ಜೊತೆಗೆ ಒಂದೇ ರೀತಿಯಾಗಿ ಇರ್ತಕ್ಕಂಥ ಆಹಾರವನ್ನು ನಾವು ಯಾರು ಸೇವನೆ ಮಾಡಂಗಿಲ್ಲ. ಅಲ್ಲಿ ನಾವು ಆಹಾರದಲ್ಲಿ ಕೂಡ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಅಂತೇಳಿ ಮೂರು ವಿಧಗಳನ್ನ ನೋಡ್ತೀವಿ. ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು. ಈ ಮೂರು ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನೋಡ್ತೀವಿ. ಕೇವಲ ಸಸ್ಯಾಹಾರಿಗಳ ಅಷ್ಟೇ ನಾವೇನು ಮಾಡಂಗಿಲ್ಲ, ಆಹಾರ ವಸ್ತುಗಳನ್ನ ತಿನ್ನಂಗಿಲ್ಲ. ಜೊತೆಗೆ ಮಾಂಸಾಹಾರಿ ಪ್ರಾಣಿಗಳ ಆಹಾರ ಅಷ್ಟೇ ಏನು ಮಾಡಂಗಿಲ್ಲ, ತಿನ್ನಂಗಿಲ್ಲ. ಅಲ್ಲಿ ಏನು ಮಾಡ್ತೀವಿ? ನಾವು ಮೂರುದನ್ನು ತೆಗೆದುಕೊಳ್ತೀವಿ. ಅಂದ್ರೆ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಇಲ್ಲ ಏನೈತಿ ನೋಡ್ತೀವಿ. ಹಾಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವ್ದ? ಸಸ್ಯಾಹಾರಿ. ಸಸ್ಯಾಹಾರಿ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸಸ್ಯಾಹಾರವಾದ ಉತ್ಪನ್ನಗಳು ಮಾತ್ರ ಆಹಾರವನ್ನ ಸೇವಿಸುವ ಪ್ರಾಣಿಗಳಿಗೆ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಉತ್ಪನ್ನಗಳು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಸಸ್ಯದಿಂದ ಸಿಗ್ತಕ್ಕಂತಹ ಉತ್ಪನ್ನಗಳನ್ನ ಮಾತ್ರ ನಾವು ತೆಗೆದುಕೊಂಡ ಆಹಾರವನ್ನ ಸೇವಿಸ್ತಾ ಇದ್ರ ಆ ಪ್ರಾಣಿಗಳನ್ನ ಏನಂತ ಕರಿತೀವಿ? ಸಸ್ಯಾಹಾರಿ ಪ್ರಾಣಿಗಳು ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಯಾವ್ದ? ಮಾಂಸಾಹಾರಿ ಪ್ರಾಣಿಗಳು. ಹಾಗಾದ್ರೆ ಮಾಂಸಾಹಾರಿ ಪ್ರಾಣಿಗಳು ಅಂತ ನಾವು ಯಾವ್ದು ಕರಿತೀವಿ? ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ತಿಂದು ಬದುಕುವ ಪ್ರಾಣಿಗಳು. ಮಾಂಸಾಹಾರಿ ಅಂತ ಯಾವ್ದು ಕರಿತೀವಿ ನಾವು? ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬರುತ್ತಾರೆ.
ಇಂದು ಬದುಕುವ ಪ್ರಾಣಿಗಳು ಇವು ಮಾಂಸಾಹಾರಿ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಏನು ಮಾಡ್ತಾವು ಇತರ ಪ್ರಾಣಿಗಳನ್ನ ಬಂದು ತಿಂದು ಬದುಕ್ತಾ ಇರ್ತವೆ ಇತರ ಪ್ರಾಣಿಗಳಿಂದ ಸಿಗತಕ್ಕಂತ ಉತ್ಪನ್ನಗಳನ್ನು ಪಡೆದುಕೊಳ್ಳುತ್ತವೆ ಈ ಉದಾಹರಣೆಗೆ ಕಾಡಿನಲ್ಲಿ ಪ್ರಾಣಿಗಳು ಇರ್ತವೆ ಕಾಡು ಪ್ರಾಣಿಗಳು ಅಲ್ಲಿ ಹುಲಿ ಆಗಿರಬಹುದು ಅದೇ ಏನಿರ್ತತಿ ತನ್ನ ಆಹಾರಕ್ಕಾಗಿ ತನ್ನ ಹಸುವಾಗಿ ತನ್ನ ಏನಂತತಿ ಇತರ ಪ್ರಾಣಿಗಳನ್ನು ಏನಂತದು ಬಂದು ತನ್ನ ಆಹಾರವನ್ನಾಗಿ ಪಡೆದುಕೊಳ್ಳುತ್ತತಿ ಏನು ಮೂರನೇದಾಗಿ ಬರ್ತಕ್ಕಂತದ್ದು ಮಿಶ್ರಾಹಾರಿ ಪ್ರಾಣಿಗಳು मिश्राहारी सस्य प्राणी आहारवी सेवस प्राणी सस्य दत्पन्न प्राणी दत्पन्न सस्य प्राणी ಸಸ್ಯ ಹಾಗೂ ಪ್ರಾಣಿಗಳ ಎರಡನ್ನು ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು ಇಲ್ಲಿ ಸಸ್ಯದಿಂದ ಪಡೆಯತಕ್ಕಂತ ಉತ್ಪನ್ನಗಳನ್ನು ಸಹಿತ ಪಡೆದುಕೊಳ್ಳುತ್ತವೆ ಜೊತೆಗೆ ಪ್ರಾಣಿಗಳಿಂದ ಸಿಗತಕ್ಕಂತ ಉತ್ಪನ್ನಗಳ ಸಹಿತ ತೆಗೆದುಕೊಂಡ ಅಂದ್ರೆ ಎರಡು ರೀತಿಯಲ್ಲಿ ಇರತಕ್ಕಂತ ಅಲ್ಲಿ ಸಸ್ಯ ಮತ್ತು ಪ್ರಾಣಿಗಳಿಂದ ಎರಡರಿಂದಲೂ ಏನು ಮಾಡ್ತಾ ಉತ್ಪನ್ನಗಳನ್ನು ಪಡೆದುಕೊಂಡ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳನ್ನು ನಾವು ಏನಂತ ಕರಿತೀವಿ ಅಲ್ಲಿ ಮಿಶ್ರಾಹಾರಿ ಪ್ರಾಣಿಗಳು ಅಂತ ಹೇಳಿ ಕರೀತೀವಿ ಹಾಗಾದ್ರೆ ನಾಳೆ ಬರ್ತಕ್ಕಂತ ಅವಧಿಯಲ್ಲಿ ನಾಲ್ಕನೇ ಜೀವಿಯ ಲಕ್ಷಣ ಯಾವುದು ಬರ್ತತಿ ಅನ್ನೋದನ್ನ